ನರೇಗಾ ಕಾರ್ಮಿಕರಿಗೆ ಆರೋಗ್ಯ ಶಿಬಿರ ಗುರುಮಠಕಲ್ ತಾಲೂಕು ಚಂಡರಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ವಲಯದಲ್ಲಿ ಆರೋಗ್ಯ ಅಮೃತ ಅಭಿಯಾನದಡಿ ನರೇಗಾ ಕಾರ್ಮಿಕರಿಗೆ ಆರೋಗ್ಯ ಶಿಬಿರ ಆಯೋಜಿಸಲಾಯಿತು. ಉದ್ಯೋಗ ಖಾತ್ರಿ ಸಹಾಯಕ ನಿರ್ದೇಶಕ ರಾಮಚಂದ್ರ ಬಸುದೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭೀಮರಾಯ, ಸಮುದಾಯ ಆರೋಗ್ಯ ಅಧಿಕಾರಿ ಮೌನೇಶ ಹಾಗೂ ಇತರರು ಉಪಸ್ಥಿತರಿದ್ದರು. ಉದ್ದೇಶ ಆರೋಗ್ಯ ಶಿಬಿರದ ಉದ್ದೇಶ ಏನಂದ್ರೆ, ಉದ್ದೇಶಕ್ಕಿಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಅತಿಥಿಗಳಿಗೆ ಆಹ್ವಾನ ಮಾಡೋಣ. ನಮ್ಮ ಉದ್ಯೋಗ ಖಾತ್ರಿಯ ನಿರ್ದೇಶಕರಾಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ರಾಮಚಂದ್ರ ಬಸುದೆ ಸರ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ಎಲ್ಲ ಕಾರ್ಮಿಕರ ವತಿಯಿಂದ, ನಮ್ಮ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರಬೇಕಾಗಿತ್ತು, ಅವರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರ ಸ್ಥಾನವನ್ನು ನಮ್ಮ ಎಡಿ ಸರ್ ಅವರೇ ವಹಿಸಿಕೊಳ್ಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ತಮ್ಮಲ್ಲಿ ಹಾಗೂ ಈ ಆರೋಗ್ಯ ಶಿಬಿರವನ್ನು ನಡೆಸಲು ಬಂದಿರತಕ್ಕಂಥ ಶ್ರೀ ಮೋನೇಶ್ ಸರ್ ಅವರಿಗೂ ನಮ್ಮ ನಿಮ್ಮ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಾಗೂ ನಮ್ಮ ಆಶಾ ಕಾರ್ಯಕರ್ತರಿಗೂ ಮತ್ತು ಸ್ವಾಗತ ಸುಸ್ವಾಗತವನ್ನು ಮತ್ತು ತಾವು ಕೂಡ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮೇಟಿ ವರ್ಗಕ್ಕೂ ಹಾಗೂ ಎಲ್ಲ ಮುಖ್ಯವಾಗಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಉದ್ಯೋಗ ಖಾತ್ರಿಯ ಕಾರ್ಮಿಕರೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಶಿಬಿರದ ಮುಖ್ಯ ಉದ್ದೇಶದ ಕುರಿತು ಒಂದೆರಡು ಪ್ರಸ್ತಾವನೆ ನುಡಿಗಳಾಡಿದ ನಂತರ ನಮ್ಮ ಸಾರ್ ಅವರು ಕೂಡ ಹೇಳ ಬಯಸ್ತೇನೆ. ಆರೋಗ್ಯವೇ ಮಹಾಭಾಗ್ಯ ಎಂಬುವಂತೆ ನಮ್ಮ ಕೂಲಿ ಕಾರ್ಮಿಕರು ಯಾವುದೇ ತರಹದ ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲಕೂಡದು, ಅವರ ಆರೋಗ್ಯವನ್ನು ವೃದ್ಧಿಸಬೇಕು ಎಂಬ ಉದ್ದೇಶದಿಂದ ಘನವೆತ್ತ ಸರ್ಕಾರ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ಆದೇಶಿಸಲಾಗಿ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದೇಶದಂತೆ ಇಂದು ನಾವು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಇದರಲ್ಲಿ ಏನು ಭಯಪಡ್ತಕ್ಕಂಥದ್ದಿಲ್ಲ. ಉದ್ದೇಶಿಸ್ತೇ ನಿಮ್ಮ ಈಗ ಆ ಉದ್ದೇಶವನ್ನು ಸಾರ್ ಅವರು ಹೇಳ್ತಾರೆ, ಯಾಕೆ ನಾವು ಅದನ್ನು ಮಾಡಿಸ್ಕೊಳ್ಬೇಕು, ಯಾಕಂದ್ರೆ ಆರೋಗ್ಯ ಮಹಾ ಭಾಗ್ಯ. ಯಾವುದೇ ಇರಲಿ, ನಮ್ಮ ಸಂಪತ್ತಿರಲಿ, ಏನೇ ಇರಲಿ, ನಮ್ಮ ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಎಲ್ಲ ವ್ಯರ್ಥ. ಅದಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಮೂಲಭೂತವಾಗಿ ಏನು ಬೇಕು, ಆರೋಗ್ಯ ರೋಗ ಬಂದ ಮೇಲೆ ಹೋಗೋದಕ್ಕಿಂತ ರೋಗವನ್ನು ಬರದಂತೆ ತಡೆಯಲು ಕಾರಣಗಳ್ಯಾವ್ಯಾವ ಮುಖ್ಯವಾಗಿ ಇವತ್ತೇನು 60-70% ಹೆಚ್ಚು ಕಡಿಮೆ 60-70% ರೋಗಗಳು ಬರಲಿಕ್ಕೆ ಕಾರಣ ನಾವು ಮುಂಜಾಗ್ರತೆ ವಹಿಸದೇ ಇರುವುದು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಜಮೀನಿನಲ್ಲಿ ನಡೆಯುವ ಟೆಂಟ್ ಕಾಮಗಾರಿಗೆ ತಾವೆಲ್ಲ ಆಗಮಿಸಿ ತಮಗೆಲ್ಲ ಸ್ವಾಗತ ಕೊಡುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾಮಗಾರಿ ಸ್ಥಳದಲ್ಲಿ ಆರೋಗ್ಯ ಪರಿಶೀಲನಾ ಆರೋಗ್ಯ ಪರೀಕ್ಷೆ ಒಂದು ತಂಡದಿಂದ ತಮ್ಮೆಲ್ಲ ಆರೋಗ್ಯ ತಪಾಸಣೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜೆ ಸರ್ ಅವರು, ಆರೋಗ್ಯ ಇಲಾಖೆಯವರು, ಕೆ ಎಸ್ ಬಿ ಟಿ ಅವರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈ ಒಂದು ಉದ್ದೇಶನ ಸರ್ಕಾರ ಪ್ರತಿ ಈ ಒಂದು ಕಾರ್ಯಕ್ರಮ ನಿನ್ನೆ ಹೋದ ವರ್ಷದಿಂದ ಚಾಲ್ತಿಯಲ್ಲಿದೆ. ಕೂಲಿ ಕಾರ್ಮಿಕರು ಅವರು ಕೆಲಸ ಮಾಡುವ ಸ್ಥಳದಲ್ಲಿಯೇ ಅವರ ಆರೋಗ್ಯ ತಪಾಸಣೆ ಮಾಡಬೇಕು. ಅವರ ಆರೋಗ್ಯದಲ್ಲಿ ಏನು ಏರುಪೇರಾಗಬಾರ್ದು. ಯಾವುದೇ ಒಂದು ಯೋಜನೆ ಸಫಲ ಆಗಬೇಕಂದ್ರೆ ಕೂಲಿ ಕಾರ್ಮಿಕರೇ ಆ ಬೆನ್ನೆಲುಬು. ಅವರ ಆರೋಗ್ಯ ಸುಧಾರಣೆ ಆದಲ್ಲಿ ಮಾತ್ರ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗ್ತವೆ ಅಂತ ಸರ್ಕಾರ ಉದ್ದೇಶ ಇಟ್ಕೊಂಡು ಈ ಒಂದು ವರ್ಷದಲ್ಲಿ, ಪ್ರಸ್ತುತ ವರ್ಷದಲ್ಲಿ ಚುನಾವಣೆ ಇರೋದ್ರಿಂದ ಈ ಕಾರ್ಯಕ್ರಮ ಮೊದಲೇ ಸ್ಟಾರ್ಟ್ ಆಗಬೇಕಾಗಿತ್ತು, ಲೇಟಾಗಿ ಸ್ಟಾರ್ಟ್ ಆಗಿದೆ. ಮೇ 22ರಿಂದ ಜೂನ್ 22ರವರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ
ಎಲ್ಲಾ ಕೂಲಿ ಕಾರ್ಮಿಕರಿಗೆ ಎಲ್ಲಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಅವರ ಕೆಲಸ ಮಾಡುವ ಸ್ಥಳದಲ್ಲಿಯೇ ಆರೋಗ್ಯ ತಪಾಸಣೆ ಮಾಡಿ ಅವರ ಆರೋಗ್ಯ ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಈಗ ಬಹಳಷ್ಟು ಮಂದಿಗೆ ಕೂಲಿ ಕೆಲಸ ಪಾಪ ಅವರು ಬಡವರು ಇರ್ತಾರೆ ಕೂಲಿ ಕೆಲಸ ಮಾಡೋಷ್ಟೇ ಅವ್ರ ಬಿ ಪಿ ಇರ್ತದ ಶುಗರ್ ಇರ್ತದ ಏನೂ ಗೊತ್ತಾಗಲ್ಲ ಪಾಪ ಹೋಗ್ಬೇಕಂತ ಟೈಮ್ ಸಿಗಲ್ಲ ಬಡವರು ಇರ್ತಾರೆ ಇಲ್ಲಾಂದ್ರೆ ಬಹಳಷ್ಟು ಜನ ಇರ್ತಾರೆ ಸರ್ಕಾರಿ ದವಾಖಾನೆ ಯಾರು ಇರಲ್ಲಪ್ಪ ಅಂತ ಬಡ ಪಾಪ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಎಷ್ಟು ರೊಕ್ಕ ಖರ್ಚಾಗುತ್ತೆ ಅಂತ ತಪಾಸಣೆ ಮಾಡ್ಕೊಂಗಿಲ್ಲ ನಿಮ್ಮ ಆರೋಗ್ಯ ಸರಿಯಾಗಿದ್ರೆ ಎಲ್ಲ ಒಳ್ಳೆಯದು ನಾವು ಎಷ್ಟೇ ಕೆಲಸ ಮಾಡ್ರಿ ನಾವು ಒಳ್ಳೆಯದಿದ್ರೆ ಮುಂದೆ ಮಾಡ್ಬೋದು ನಾವು ಏನೋ ಆಯ್ತದ ನಾಳೆ ಪ್ರಾರಂಭದಲ್ಲಿ ಟೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದು ಜಾಸ್ತಿ ಆಯ್ತಂದ್ರೆ ನಾವು ಗುಲ್ಬರ್ಗ ಹೋಗ್ಬೇಕು ಯಾದಗಿರಿ ಹೋಗ್ಬೇಕಂದ್ರೆ ಪಾಪ ಕಷ್ಟ ಆಗ್ತದೆ ಅದಕ್ಕಾಗಿ ನೀವು ಇಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ಬಿ ಪಿ ಅದ ಶುಗರ್ ಅದ ಏನಾದರೂ ರಕ್ತಹೀನತೆ ಅದ ನೀವು ಏನು ತಪಾಸಣೆ ಮಾಡ್ಕೋಬೇಕು ಏನು ನೀವು ಉಪಚಾರ ಮಾಡ್ಕೋಬೇಕು ಅಂತ ನಮ್ಮ ತಂಡದವ್ರು ಹೇಳ್ತಾರೆ ನಿಮ್ಗೆ ಯಾಕಂದ್ರೆ ನಿಮ್ಗೆ ನಿಮ್ಗೆ ಗೊತ್ತಿಲ್ಲಾರ್ದು ಆಯ್ತಂದ್ರೆ ಒಮ್ಮೆ ಜಾಸ್ತಿ ಆಯ್ತಂದ್ರೆ ಏನಾಗ್ತದೆ ಪಾಪ ಒಮ್ಮೆ ನೀವು ಲಾಸ್ಟು ಸ್ಟೇಜ್ ಹೋದರೆ ನಾಲ್ಕು ದಿನ ಐದು ದಿನ ಅಡ್ಮಿಟ್ ಆಗಬೇಕು ಗ್ಲುಕೋಸ್ ಇರಬೇಕು ಆ ಮಟ್ಟಕ್ಕೆ ಹೋಗಬಾರ್ದು ಆ ಕೂಲಿನ ಕಾರ್ಮಿಕರು ಸದೃಢರಾಗಿರಬೇಕು ಈ ಸರ್ಕಾರಿ ಯೋಜನೆ ಸಫಲಾಗಬೇಕು ಅವರೇ ನಮ್ಮ ಸರ್ಕಾರದ ಯೋಜನೆಗಳ ಬೆನ್ನೆಲು ಬಂತು ಹೇಳಿ ಸರ್ಕಾರ ಏನು ಮಾಡಿದೆ ಅಂದರೆ ಇವತ್ತು ಅವರು ಕೆಲಸ ಮಾಡೋ ಸ್ಥಳದಲ್ಲಿ ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟರೆ ಪಾಪ ಅವರಾಗಿದ್ರೆ ಏನು ಏರ್ಪೇರಾಗ್ಯದ ಅವ್ರಿಗೆ ತೋರಿಸೋ ಟೈಮ್ ಇಲ್ಲ ಮಕ್ಕಳ ಪಾಲನೆ ಮಾಡಬೇಕು ಕೂಲಿ ಕೆಲಸ ಮಾಡಬೇಕು ಮತ್ತು ಕೆಲಸ ಆದಮೇಲೆ ತಮ್ಮ ಸ್ವಂತ ಕೆಲಸ ಮಾಡಬೇಕು ಎಲ್ಲ ಭಾಳ ಕಷ್ಟ ಆದ ಕೂಲಿ ಕಾರ್ಮಿಕರಿಗೆ ಅವ್ರ ಸ್ಥಳದಲ್ಲೇ ನಾವು ಹೋಗಿ ಯಾಕೆ ಮಾಡಬಾರ್ದು ಅಂತ ಸರ್ಕಾರ ಒಂದು ಮನಗಂಡು ನೀವು ಕೆಲಸ ಮಾಡೋ ಸ್ಥಳದಲ್ಲಿಯೇ ಅಲ್ಲೇ ಆರೋಗ್ಯ ತಪಾಸಣೆ ಮಾಡಿ ನೋಡಿರಿ ಬಿ ಪಿ ಅದ ನಿಮಗೆ ಶುಗರ್ ಅದ ನೀವು ಏನು ಕೊಡಬೇಕು ನಿಮಗೆ ಮುಂದೆ ಅವ್ರು ಚಿಟ್ಟಿ ಬರೆದು ಕೊಡ್ತಾರೆ ನಿಮಗೆ ನೋಡಮ್ಮ ಹಿಂಗಾದ ನೀವು ಅಲ್ಲಿ ಸರ್ಕಾರದವ್ರಿಗೆ ಹೋಗಿರಿ ಅಲ್ಲಿ ರೆಫರ್ ಮಾಡ್ತಾರೆ ನಿಮ್ಗೆ ಏನಾದ ಗೋಲಿ ಕೊಡೋದು ಇಂಜೆಕ್ಷನ್ ಕೊಡೋದು ನಿಮ್ಗೆ ಅವರಿಗೆ ಉಪಚಾರ ಹೇಳ್ತಾರೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ ತಾವೆಲ್ಲ ಕೂಲಿ ಕೆಲಸ ತಮ್ಮೆಲ್ಲ ನಮ್ಮ ಸರ್ಕಾರದ ಧನ್ಯವಾದ ಹೇಳ್ತಾ ಈಗ ನಮ್ಮ ಇಲಾಖೆದವರು ನಿಮ್ಗೆ ಟೆಸ್ಟ್ ಮಾಡ್ತಾರೆ ತಮ್ಗೆ ಏನಾದರೂ ಕಾರಣ ಏನಂತಂದರೆ ನಮಗೆ ಇವಾಗ ಬರ್ತಾ ಇರೋದು ಪ್ರತಿಯೊಂದು ಮನೆ ಇಲ್ಲ ಮನೆ ಪಕ್ಕದಲ್ಲಿ ಕೇಳ್ತಾ ಇರೋದಂಥ ಒಂದು ಇದು ಹೆಸರು ಬಿ ಪಿ ಕಟ್ಟಲ್ಗಾರ್ ಕಾರಣ ಅರ್ಥ ಆಗ್ತದಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಎಷ್ಟೋ ಜನ ಬಂದಿದ್ದೀರಾ ಹಾಸ್ಪಿಟಲ್ನಾಗ ಬಂದ ತಕ್ಷಣ ಬಿ ಪಿಗಳು ಮತ್ತು ಬಿ ಪಿ ಶುಗರು ಟೆಸ್ಟ್ಗಳನ್ನು ಮಾಡ್ಕೊಂಡಿದ್ದೀರಾ ಬಟ್ ಆದ್ರೂ ಇನ್ನೂ ಸ್ವಲ್ಪ ಜನ ಇನ್ನೂ ಹೊಸ ಮುಖಗಳು ಇದ್ದಾವೆ ಯಾರು ಇನ್ನೂ ಹಾಸ್ಪಿಟಲ್ ಬರದೇ ಇರೋ ಅವರು ಸೊ ಯೂಶ್ವಲಿ ಏನಂತಂದರೆ ಇದು ಬಿ ಪಿ ಶುಗರು ಟೆಸ್ಟ್ ಮಾಡೋದು ಏನಕ್ಕೆ ಇವಾಗ ನೀವೇ ನೋಡಿರ್ತೀರ ನಿಮ್ಮ ಪಕ್ಕದ ಮನೆ ಇದರಲ್ಲಿ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಒಂದು 3-4 ತಗೊಂಡು ಬಿ ಪಿ ಚೆಕ್ ಮಾಡ್ಕೊಂಡಿಲ್ಲ ಇದಕ್ಕಿದ್ದಂಗೆ ಕಾಲ್ಗಟ್ಟಲ್ ಒಡ್ಡೈ ಯಾದಗಿರಿ ಒಯ್ಯಂದ್ರು ಗುಲ್ಬರ್ಗ ಒಯ್ಯಂದ್ರು ಈಡ್ಕು ಎಂದ್ರು ಆಡ್ಕು ಎಂದ್ರೆ ಮಾತಾಡ್ತಾರೆ ಮೇನ್ ಏಮಂತೇ ಖಾಲಿ ಉಂಡೇ ಒಂದು 5-5 ನಿಮಿಷ ಅಲ್ಲಿ ಈ ಬಿ ಪಿ ಶುಗರ್ ಟೆಸ್ಟ್ ಚೇಸ್ತಾರೆ ಕಾನಿ ಅದು ತಿಳ್ಕೊಂಡ್ರೆ ಏಮೈತದೆ ಪೆದ್ದ ಪುರ ಸರ್ಜರಿಗೆ ಕೂಡ ಆಗಬಹುದು ಆಪರೇಷನ್ ಮಾಡೋ ಲೆವೆಲ್ಗೂ ಹೋಗ್ಬೋದು ಇದು ಅದಕ್ಕೆ ಸುಮ್ಮನೆ ಒಂದು ಯಾವಾಗಾದರೂ ವರ್ಷಕ್ಕೆ ಒಂದು ಸಲ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು ಸಲ ಆದ್ರೂ ಇದು ನಾರ್ಮಲ್ ಚೆಕಪ್ ಬಿ ಪಿ ಆಯಿತು ಶುಗರ್ ಆಯಿತು ಟೆಸ್ಟ್ ಮಾಡಿಕೊಳ್ಳಲೇಬೇಕು ಇಲ್ಲೇ ಎಷ್ಟೋ ಜನ ಇದ್ದೀರಾ ಬಿ ಪಿ ಪೇಷಂಟ್ಗಳನ್ನೂ ಇದ್ದೀರಿ ಮತ್ತು ಶುಗರ್ ಪೇಷಂಟ್ಗಳನ್ನೂ ಇರಬಹುದು ಟ್ಯಾಬ್ಲೆಟ್ಗಳೇನು ತೊಗೊಳ್ತಿದ್ದೀರಲ್ಲ ನೀವೂ ಸೊ ಇವಾಗ ಇಲ್ಲಿ ಇವ್ರು ಕೂತಿದ್ದಾರೆ ಅವ್ರಿಗೆ ಬಿ ಪಿ ಇದೆ ಇವ್ರಿಗೆ ಬಿ ಪಿ ಇದೆ ನಾನು ಅಂದರೆ ಅವ್ರು ಆಲ್ಮೋಸ್ಟ್ ಆಲ್ ಬಂದು ತೊಗೊಳ್ತಿದ್ದಾರೆ ಟೈಮ್ ಟು ಟೈಮ್ ಗೋಲಿ ತೊಗೊಂಡು ಟ್ಯಾಬ್ಲೆಟ್ಗಳು ತೊಗೊಂಡು ಊಟದಲ್ಲಿ ಏನು ತೊಗೊಳ್ಬೇಕು ಏನು ಬೇಡ ಅದನ್ನು ತಿಳ್ಕೊಂಡು ಮುಂದುವರೆದ್ರೆ ನಿಮಗೆ ಯಾವ ತೊಂದರೆನೂ ಆಗಲ್ಲ ಬಟ್ ನಿಮಗೆ ಗೊತ್ತಾಗ್ದಿರಾ ನೀವು ಸುಮ್ಮನೆ ಏ ನಾಕೇಮ್ಮಂದಿ ಏನೇ ಮಂಚಿಗುಂಡ ಮಂಚಿಗುಂಡ ಅಂತಿರ್ತೀರಿ ಬಟ್ ಲೋಪಲ ಎಂಥ ದಿನ ಇಂಥದ್ದು ಅದು ಏಮಿ ಮಿಗ್ದಲ್ವ ಅದಕ್ಕೋಸ್ಕರ ಅಟ್ಲೀಸ್ಟು ಒಬ್ಬ 6 ನೆಲಕ್ಕೆ ಒಕ್ಕಸಾರನ್ನ ಬಿ ಪಿ ಶುಗರು ಕಂಪಲ್ಸರಿ ಚೆಕ್ ಚೇಸ್ಕೊಂಡು ಸೊ ಮೀ ಇಂಟಿ ಪಕ್ಕಲ್ಲೇ ಎಲ್ಲಿ ಮಂದಿ ಉಂಟರು ఉన్నారా ఒక ఇంటి పక్కన నుంచి లేదా రెండో ఇంటికైనా ఒకరు బీపీ షుగర్ ఎవరైనా ఉండే ఉంటారా అంటే మనం ఎంత ఇంకా టెస్టులు చేయాలి ఎన్ని మందిని కంట్రోల్ చేయాలి మనం ఏమేమి తినాలి ఏమేమి తినరాదు అవన్నీ కూడా మనము తెలుసుకోవాలి అతి జరూరుది కంపల్సరీ టెస్ట్ చేసుకునాలి తెలుసుకునాలి కూడా దీని గురించి సో ఈ ఈ ఒక కార్యక్రమ ఇవాగ ఆల్రెడీ తుంబ లేట్ ఆగిదే ಅದರಲ್ಲಿ ನೀವು ಆಲ್ರೆಡಿ ಮನೆಗೆ ಹೊರಡ್ತಾ ಇದ್ರೇನೋ ಇನ್ನೇನೋ ರೆಡಿ ಆಗ್ತಿದ್ದೀರೇನೋ ಬಟ್ ಅದಕ್ಕೆ ನಾವು ಜಾಸ್ತಿ ಟೈಮ್ ತೊಗೊಳ್ದೀರಾ ಆಲ್ಮೋಸ್ಟ್ ಎಷ್ಟು ಜನ ಇದ್ದೀರಾ ಇಲ್ಲಿ ಎಲ್ಲರಿಗೂ ಬೇಗ ಬೇಗನೆ ಮಾಡಿ ಮುಗಿಸ್ತೀವಿ ಅಂತ ನನ್ನ ಒಂದೆರಡು ಮಾತು ನಾವು ದುಡಿಯೋರು ಕಮ್ಮ ಬೆವರು ಅದು ಇದಾಯ್ತೀರಿ ಮನಕ್ಕೆ ಅದಿದೈತಿಲ್ಲ ಐತೆನಾ ಮನ ಉಡಾಪಿದ್ದೀರ ಏ ಮನಕ್ಕೆ ಏನಿಕೆ ಸೇರಿದೆ ಐತೆ ಮನ ಮೆಕ್ಕೈತೆ ಟ್ಯಾಬ್ಲೆಟ್ಸ್ ಅಂತ ಮನಕ್ಕೂ ಮಂಚಿದೆ ಅದೇ ಉದ್ದೇಶ ಅಂತೋನಿ ಸೇಪಿಸ್ತಾರೋ ಅಂದರಿಗೆ ಎವರನ್ನು ಓದ್ತೇನಾ ಸರ್ ನೀ ಕಿಟ್ಲೂನದಕ್ಕೆ ನೀವು ತಿನ್ನೇ ಆರಾಮು ನಿಮ್ಮ ಎಂತ ತಿನ್ನಲ್ಲ ಎಂತ ಗೋಲಿ ಅದಿದೆ ಅದು ಚೆಪ್ತಾರು ಅದು ಚೆಪ್ಪಿನ ಮೇಲೆ ಮೀರು ಅಂದರು ಮಂಚು ಊಟ ಅದೇ ಮೇನ್ ಉದ್ದೇಶ ಏನಕ್ಕೆಪ್ಪ ಊಕನೆ ಮನಕ್ಕೆ ಹೆಂಗೆ ಪಾಡು ಟೈಮ್ ಲಾಸ್ ಆದರೆ ಅನ್ಕೊಳೋದು
मन आरोग्योस्कर सरकार अंदर यूज वे माला निबड़ते पेर रास्को अदर रासे पनी चेयचु इक नागर मंदिर निबड़ कंटिवस इधर सर वो इपड़ेवरेवर अर्जेंट उ अंदर मुंदर को तो कुछ